ಪಕ್ಷದ ಪರವಾಗಿ ದುಡಿದವರಿಗೆ ಅಕಾಡೆಮಿ ನಿಗಮ ಮಂಡಳಿಯಲ್ಲಿ ಸ್ಥಾನ ನೀಡಬೇಕೆಂದು ಕೊಡಗು ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೊಲ್ಲಿಯದ ಗಿರೀಶ್ ಒತ್ತಾಯಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 20 ವರ್ಷಗಳಿಂದ ಬಿಜೆಪಿಯ ಭದ್ರಕೋಟೆಯಾಗಿದ್ದ ಕೊಡಗಿನಲ್ಲಿ ಇದೀಗ ಕಾಂಗ್ರೆಸ್ ಶಾಸಕರು ಆಯ್ಕೆಯಾಗಿದ್ದಾರೆ. ಇಬ್ಬರು ಶಾಸಕರು ಪರಿಣತರಾಗಿದ್ದು ಒಬ್ಬರಿಗಾದರೂ ಸಚಿವ ಸ್ಥಾನ ಸಿಗಬೇಕಾಗಿತ್ತು, ಆದರೆ ಸಚಿವ ಸ್ಥಾನ ಸಿಗುವ ನಿರೀಕ್ಷೆ ವಿಫಲವಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಬಿಜೆಪಿಗೆ ಹೆಚ್ಚು ಮತ ಬರ್ತಾ ಇದ್ದ ಕಡೆಗಳಲ್ಲಿ ಕಾಂಗ್ರೆಸ್ಸಿಗೆ ಹೆಚ್ಚು ಮತ ಬಂದಿದೆ. ಸಂಪಾಜೆ ಪೆರಾಜೆ ಭಾಗದಲ್ಲಿ ಒಂದಂಕಿಯಿಂದ ಎರಡಂಕಿಗೆ ಮತ ಏರಿಕೆಯಾಗಿದೆ. ಆದ್ದರಿಂದ ಮುಂದಿನ ಅಕಾಡೆಮಿ ನಿಗಮ ಮಂಡಳಿಗಳಲ್ಲಿ ಪಕ್ಷದಲ್ಲಿ ನಿರಂತರವಾಗಿ ತೊಡಗಿಕೊಂಡಿರುವ ಪಕ್ಷದ ಪರ ದುಡಿದವರಿಗೆ ಸ್ಥಾನ ನೀಡುವಂತೆ ಮನವಿ ಮಾಡಿದರು. ಅದಕ್ಕಾಗಿ ನಾನು ಕೊಡಗಿನ ಜನತೆಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಸುಮಾರು 20 ವರ್ಷದ ಒಂದು ಕಾಲ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಹೋಗಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿಯಲ್ಲಿ ನಾವೆಲ್ಲ ಬಹಳ ಆಸೆ ಪಟ್ಟಿದ್ವಿ, ಕೊಡಗಿನ 2 ಶಾಸಕರಲ್ಲಿ ಇಬ್ಬರು ಮಂತ್ರಿ ಪದವಿ ಸಿಗ್ತಿರೋದು ನಮ್ಮೊಂದು ಆಸೆ ಆಗಿತ್ತು. ಅಟ್ಲೀಸ್ಟ್ ಒಬ್ಬರಿಗಾದ್ರೂ ಸಿಗಬೇಕಿತ್ತು. ಬಹಳ ಒಂದು ನಿರಾಶೆಯಾಗಿದೆ. ಮುಂದಿನ ದಿನಗಳಲ್ಲಿ ಅವರಿಗೆ ಸಚಿವ ಸ್ಥಾನ ಸಿಗಲೇಬೇಕು. ಸನ್ಮಾನ್ಯ ಪೊನ್ನಣ್ಣನವರು ಅಡಿಷನಲ್ ಅಡ್ವೊಕೇಟ್ ಜನರಲ್ ಆಗಿ ಕೆಲಸ ಮಾಡಿದ್ರು, ಮತ್ತು ಸಾಕಷ್ಟು ಕಾಂಗ್ರೆಸ್ ಪಕ್ಷದ ನಾಯಕರುಗಳ ಪರವಾಗಿ ವಕಾಲತ್ತು ವಹಿಸಿ ಅವರಿಗೆಲ್ಲ ಒಂದು ಕೇಸ್ಗಳನ್ನು ಜಯಿಸಿಕೊಟ್ಟಿದ್ರು. ಅದೇ ರೀತಿಯಲ್ಲಿ ಸನ್ಮಾನ್ಯ ಮಂತ್ರಿಗಳವರು ಯುವಕರಾಗಿದ್ದರು, ಉತ್ಸಾಹ ಯುವಕರು, ವೈದ್ಯಕೀಯ ವೃತ್ತಿಯಲ್ಲಿ ನುರಿತ ವೈದ್ಯಕೀಯ ವೃತ್ತಿಯಲ್ಲಿ ಅವರು ಕೂಡ ಪದವಿಯನ್ನು ಪಡೆದಿದ್ದರು. ಅವರಿಗೆ ಕೂಡ ಮಂತ್ರಿ ಪದವಿ ಕಾಂಗ್ರೆಸ್ ವಕ್ತಾರ ಪಿಎಲ್ ಸುರೇಶ್ ಮಾತನಾಡಿ, ಕಾಂಗ್ರೆಸ್ ಗೆಲುವಿನಲ್ಲಿ ಸಂಪಾಜೆ, ಚೆಂಬು, ಬೆಟ್ಟಗಿರಿ ಭಾಗಗಳಲ್ಲಿ ಬಹುಸಂಖ್ಯಾತರಾದ ಅರೆಭಾಷಿಕ ಸಮುದಾಯದವರು ಮಹತ್ತರ ಪಾತ್ರ ವಹಿಸಿದ್ದಾರೆ. ಬದಲಾವಣೆ ದೃಷ್ಟಿಯಿಂದ ಪ್ರಬುದ್ಧ ಅಭ್ಯರ್ಥಿಗೆ ಮತ ನೀಡಿದ್ದು ಶಾಸಕರು ಅರೆಭಾಷೆ ಗೌಡ ಜನಾಂಗದ ಮೇಲೆ ಅಭಿಮಾನವಿಟ್ಟು ಪಕ್ಷದ ನಿಷ್ಠಾವಂತ ಭಾಷಿಕರಿಗೆ ನಿಗಮ ಕೊಡಬೇಕು. ಜನಾಂಗಕ್ಕೆ ಹೆಚ್ಚು ಆದ್ಯತೆ ನೀಡಿದರೆ ಮುಂಬರುವ ಚುನಾವಣೆಯಲ್ಲಿ ಪಕ್ಷದ ಗೆಲುವಿಗೆ ಸಹಕಾರಿಯಾಗಲಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಸಾಕಷ್ಟು ಮಾಹಿತಿಯನ್ನು ನಮಗೆ ತಿಳಿಸಿದ್ದಾರೆ. ನಾವು ಕೊಡಗು ಜಿಲ್ಲೆಯಲ್ಲಿ ನಾವು ಬಹುಸಂಖ್ಯಾತರಾಗಿ ಅರೆಭಾಷೆ ಗೌಡ ಜನಾಂಗಗಳು ಮತದಾರರಾಗಿ ಅಂಕಿಅಂಶಗಳಲ್ಲಿ ಗೋಚರಿಸಿದೆ. 2 ಕ್ಷೇತ್ರಗಳಲ್ಲಿ ಸಹ ಈ ಸಲ ನಾವು ಮಡಿಕೇರಿ ಕ್ಷೇತ್ರ ಇರ್ಬೋದು ಅಥವಾ ರಾಜಪೇಟೆ ಕ್ಷೇತ್ರ ಇರ್ಬೋದು, ಈ ಭಾಗದಲ್ಲಿ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹೇಳಿದಾಗೆ 2 ಅಂಕಿನಲ್ಲಿ 3 ಅಂಕಿ ಆಗಿದೆ. 3 ಅಂಕಿನಲ್ಲಿ ಅದರ ಡಬ್ಬಲ್ ಆಗಿದೆ. ಹಾಗಾಗಿ ಈ ಭಾಗದಲ್ಲಿ ನಮ್ಮ ಸಂಪಾಜಿ ಇರ್ಬೋದು ಅಥವಾ ಚೆಂಬು ಇರ್ಬೋದು ಅಥವಾ ಬೆಟ್ಟಗಿರಿ ಇರ್ಬೋದು, ಈ ಭಾಗದಲ್ಲಿ ಬಹುಸಂಖ್ಯಾತ ದೊಡ್ಡ ಜನರು ಹೆಚ್ಚಿನ ಮಹತ್ವದ ಪಾತ್ರ ವಹಿಸಿದ್ದಾರೆ. ನಾವು ನಮ್ಮ ಜನಾಂಗದವರು ಯಾವುದೇ ಜಾತಿ ಭಾಷೆಗೆ ಒಂದು ಇದು ಮಾಡದೆ ಒಂದು ಪ್ರಜ್ಞಾವಂತ ಜನಗಳಿಗೆ. ಗೋಷ್ಠಿಯಲ್ಲಿ ಕೊಡಗು ಜಿಲ್ಲಾ ಸೇವಾದಳದ ಅಧ್ಯಕ್ಷ ಕೊಲ್ಲಿಯದ ಗಿರೀಶ್, ದಾಪಕ್ಲು ಬ್ಲಾಕ್ ಕಿಸಾನ್ ಘಟಕದ ಅಧ್ಯಕ್ಷ ಕೊಡಗನ ತೀರ್ಥಪ್ರಸಾದ್, ಕಾಂಗ್ರೆಸ್ ಮುಖಂಡ ಎನ್ ಜಿ ಉಮೇಶ್ ಪಾಲ್ಗೊಂಡಿದ್ದರು.